ಜಮಖಂಡಿ ನಗರದ ರುದ್ರಸ್ವಾಮಿ ಪೀಠದಲ್ಲಿ ನಡೆದ ಎರಡನೆಯ ದಿನದ ವೇದಾಂತ ಪರಿಷತ್ ಕಾರ್ಯಕ್ರಮದಲ್ಲಿ ಮೂರು ಜೋಡಿಯ ಸಾಮೂಹಿಕ ವಿವಾಹಗಳು ಅದ್ಧೂರಿಯಾಗಿ ನಡೆಯಿತು. ವೇದಾಂತ ಪರಿಷತ್ ಕಾರ್ಯಕ್ರಮದಲ್ಲಿ ವಿವಿಧ ಮಠಾಧೀಶರಿಂದ ಪ್ರವಚನ ಕಾರ್ಯಕ್ರಮವೂ ಕೂಡ ಜರುಗಿತು. ಕಾರ್ಯಕ್ರಮದಲ್ಲಿ ಸಾವಿರಾರು ಭಕ್ತಾದಿಗಳು ಬೇರೆ ಬೇರೆ ಜಿಲ್ಲೆಯಿಂದ ಆಗಮಿಸಿ ರುದ್ರಾವಧೂತರ ದರ್ಶನವನ್ನು ಪಡೆದುಕೊಳ್ಳುವ ಜೊತೆಗೆ ಶ್ರೀಗಳ ಆಶೀರ್ವಚನ ಕೇಳಿ ಪುನೀತಗೊಂಡರು. ನಂತರ ಅನ್ನಸಂತರ್ಪಣೆ ಕಾರ್ಯಕ್ರಮವೂ ಕೂಡ ಜರುಗಿತು. ಮೂರನೆಯ ವೇದಾಂತ ಪರಿಷತ್ನಲ್ಲಿ ಮೂರು ಜೋಡಿಯ ಸಾಮೂಹಿಕ ವಿವಾಹಕ್ಕೆ ಮಠದ ಶ್ರೀಗಳು ಆಶೀರ್ವಾದವನ್ನು ನೀಡಿ ಶುಭವನ್ನು ಕೋರಿದರು. ಸಾವಿರಾರು ಭಕ್ತರು ಅನ್ನ ಸಂತರ್ಪಣೆಯನ್ನು ಸೇವಿಸಿ ರುದ್ರಾವಧೂತರ ದರ್ಶನ ಪಡೆದುಕೊಂಡು ಪುನೀತಗೊಂಡರು. ದೇಶ ಜಾತ್ಯಾತೀತ ರಾಷ್ಟ್ರವಾಗಬೇಕಾಗಿದೆ. ಇಂದಿನ ದಿನಮಾನದಲ್ಲಿ ಧರ್ಮ ಧರ್ಮದಲ್ಲಿ ರಾಜಕೀಯ ವಿಷ ಬೀಜಗಳನ್ನು ಬಿತ್ತುವ ಕೆಲಸ ಮಾಡಿ ಧರ್ಮವನ್ನು ಒಡೆಯುವ ಕೆಲಸ ನಡೆಯುತ್ತಿದೆ ಎಂದು ಶಾಸಕ ಆನಂದ ನ್ಯಾಮಗೌಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು. ಯಾಕೆ ತಮ್ಮ ಮಠದಲ್ಲಿ ಸಾಕಷ್ಟು ನೂರಾರು ಸಂಖ್ಯೆಯಲ್ಲಿ ಬಡ ಮಕ್ಕಳನ್ನ ಇಲ್ಲೇ ಊಟ ವಸತಿ ಅವರೆಲ್ಲ ತಲುಪಿಸಿ ಅದರ ಜೊತೆಗೆ ಆ ಮಕ್ಕಳಿಗೆ ಶಿಕ್ಷಣ ಕೊಡುವಂತ ಕೆಲಸ ಇವತ್ತು ಜಮಖಂಡಿಯಲ್ಲಿ ಯಾವಾಗಲೂ ಮಠ ಮಾಡ್ತಿದ್ರ ಅದು ರುದ್ರಾಂಜಿತ ಮಠ ಅಂತ ನಾನು ಬಹಳ ಹೇಳಿದ್ದೇನೆ. ಜಮಖಂಡಿ ನಗರದಲ್ಲಿ ನಡೆದ ರುದ್ರಸ್ವಾಮಿ ಪೀಠದಲ್ಲಿ ಶ್ರೀ ಸದ್ಗುರು ರುದ್ರಾವಧೂತರ 92ನೇ ಪುಣ್ಯಾರಾಧನೆ 37ನೇ ವೇದಾಂತ ಪರಿಷತ್ ಎರಡನೆಯ ದಿನ ಕಾರ್ಯಕ್ರಮದಲ್ಲಿ ಮಾತನಾಡಿ ಯುವಕರು ದೇಶ ಕಟ್ಟುವ ಜೊತೆಗೆ ಸಂಸ್ಕಾರ ಸಂಸ್ಕೃತಿಯನ್ನು ಬೆಳೆಸಿಕೊಳ್ಳುವುದು ಅವಶ್ಯಕತೆ ಇದೆ ಅಂತ ಹೇಳಿದರು. ಬರುವ ದಿನಗಳಲ್ಲಿ ಶ್ರೀ ರುದ್ರಾವಧೂತರ ಮಠಕ್ಕೆ ಶಾಶ್ವತವಾಗಿ ಮಂಗಲ ಮಂಟಪವನ್ನು ನಿರ್ಮಿಸಲು 28 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಹೊಸ ಮಂಗಲ ಮಂಟಪವನ್ನು ನಿರ್ಮಿಸಲಾಗುತ್ತಿದೆ. ಈ ಹಿಂದೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಕಟ್ಟಡಕ್ಕೆ 5 ಲಕ್ಷ ರೂಪಾಯಿ ಅನುದಾನವನ್ನು ನೀಡಬೇಕೆಂದು ಮನವಿ ನೀಡಿದರು. ಆದರೆ 10 ಲಕ್ಷ ರೂಪಾಯಿಗಳವರೆಗೆ ಅನುದಾನವನ್ನು ನೀಡಲಾಯಿತು. ಇದೊಂದು ಮಠ, ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ನೀಡುವ ಮಠವಾಗಿದೆ ಅಂತ ಹೇಳಿದರು. ಸದ್ಗುರು ಶ್ರೀ ರುದ್ರಾವಧೂತರ ಎರಡನೇ ದಿನದ ವೇದಾಂತ ಪರಿಷತ್ನಲ್ಲಿ ಸಹಜಾನಂದ ಅವಧೂತರು, ಕೃಷ್ಣಾನಂದ ಅವಧೂತರು ಹಾಗೂ ವಿವಿಧ ಮಠಾಧೀಶರು ಆಶೀರ್ವಚನ ನೀಡಿದರು. ಕ್ಯಾಮರಾಮನ್ ಕಿರಣ್ ತಳ್ವಾರ್ ಜೊತೆ ಪ್ರದೀಪ್ ಶೇಗುನ್ಸಿ, ಪರ್ವಾ ನ್ಯೂಸ್, ಜಮಖಂಡಿ.